ಈಗಂತೂ ಫ್ಯಾಷನ್ಗೋಸ್ಕರ ಪತ್ರಕರ್ತರಾಗೋ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಮೊದಲೆಲ್ಲ ಪತ್ರಕರ್ತರು ಅಂದರೆ ಓದಬೇಕು ಬರೀಬೇಕು ನಾನು ಬರೆದಿದ್ದೆ ದಿನ ನಾಲ್ಕು ಜನ ಓದಿ ನನಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು ಅಂತ ಜನ ಇದ್ದರು ನಾನು ಪತ್ರಕರ್ತರಂಗ ವೃತ್ತಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ರಮಣಿ ಸರ್ ಇದ್ದರು ಆರುಗುಮ್ ಆರ್ಮುಗಮ್ ಇದ್ದರು ಅವ್ರ ಜೊತೆ ಎಲ್ಲ ನಾನು ಓಡಾಡಿದ್ದೀನಿ ಅವ್ರ ಜೊತೆ ರಿಪೋರ್ಟಿಂಗ್ ಮಾಡಿದ್ದೀನಿ ಅನ್ನೋದೇ ಒಂದು ಹೆಮ್ಮೆಯ ವಿಚಾರ ಆದರೆ ಪತ್ರಿಕೋದ್ಯಮ ಪತ್ರಕರ್ತರು ಈಗ ಯಾವ್ಯಾವ ರೀತಿ ಬದಲಾಗ್ತಾ ಇದ್ದಾರೆ ಪ್ರಿಂಟ್ ಮೀಡಿಯಾ ಇತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇತ್ತು ಈಗ ಸೋಷಿಯಲ್ ಮೀಡಿಯಾ ಬಂದಿದೆ ಅದ್ರ ಜೊತೆಗೆ ಡಿಜಿಟಲ್ ಮೀಡಿಯಾ ಬಂದಿದೆ ಹೀಗಾಗಿ ಮೊಬೈಲ್ ಬಂದ ಮೇಲೆ ಅಂತೂ ರಿಪೋರ್ಟ್ಗಳಿಗೆ ಅವರ ರಿಪೋರ್ಟ್ಗಳಿಗೆ ಯಾವ ರೀತಿ ಬೆಲೆ ಸಿಗ್ತಾ ಇದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಪತ್ರಕರ್ತ ಅಂತಂದರೆ ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯ ಕೆಲಸ ಮಾಡಬೇಕು ನಾನು ಏನು ಬರೀತೀನಿ ಅದರಲ್ಲಿ ಸತ್ಯಾಂಶ ಎಷ್ಟಿದೆ ಸುಳ್ಳು ಎಷ್ಟಿದೆ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಇತ್ತು ಅಂದರೆ ಅಭಿವೃದ್ಧಿ ಸ್ವಾತಂತ್ರ್ಯ ಬಂದ ಮೇಲೆ ಅಭಿವೃದ್ಧಿ ದೇಶ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಇದಕ್ಕೆ ಪತ್ರಕರ್ತರು ಪತ್ರಿಕೋದ್ಯಮ ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋ ಚಿಂತನೆ ನಡೀತಾ ಇತ್ತು ಈಗ ಎಲ್ಲ ಊಹಾ ಪತ್ರಿಕೋದ್ಯಮ ಅಂತ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂದರೆ ಪತ್ರಕರ್ತರು ಇಲ್ಲಿ ಈ ಥರ ನಡೀತಾ ಇದೆ ಅಂತ ಅವರೇ ಊಹೆ ಮಾಡ್ಕೊಳ್ಳೋದು ಅಲ್ಲಿ ನಡೆದಿದೆಯೋ ಇಲ್ಲವೋ ಕ್ರ್ಯಾಚ್ ಕೂಡ ಮಾಡ್ಕೊಳ್ಳೋಕೆ ಹೋಗೋಲ್ಲ ನಾವು ಒಂದು ಸುಳ್ಳು ಸುದ್ದಿ ಬರೆದ್ರೆ ಅದ್ರ ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಅದರಿಂದ ಸಮಾಜದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಯಾವುದು ಕೂಡ ಆಲೋಚನೆ ಮಾಡದೆ ವರದಿ ಮಾಡುವಂಥ ಪರಿಸ್ಥಿತಿ ಈ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆ ಆಯಾ ಸಂದರ್ಭ ಮತ್ತು ಸನ್ನಿವೇಶ ಕೂಡ ಕಾರಣ ಇರ್ಬೋದು ಅಥವಾ ಹೊಸದಾಗಿ ಯಾರು ಪತ್ರಿಕೋದ್ಯಮಕ್ಕೆ ಇದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಸೂಕ್ತ ಮಾರ್ಗದರ್ಶನ ಸಿಗದೇ ಇರೋದು ಕೂಡ ಕೂಡ ಇದಕ್ಕೆ ಕಾರಣ ಅಂತ ನನ್ನ ಅನಿಸಿಕೆ ಆದರೆ ಪತ್ರಕರ್ತರು ತಮ್ಮ ಸ್ವಂತಿಕೆಯನ್ನು ಬೆಳ್ಕೊಬೇ ಬೆಳೆಸ್ಕೋಬೇಕು ಯಾವುದೇ ಸುದ್ದಿ ಮಾಡಿದ್ರೂ ಕೂಡ ಅದರ ಹಿಂದೆ ಮುಂದೆ ಆಲೋಚನೆ ಮಾಡಿ ಇದರಿಂದ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತೇಳಿ ಸುದ್ದಿ ಮಾಡಿದ್ರೆ ಭಾಳ ಅನುಕೂಲ ಅಂತೇಳಿ ನನ್ನ ಅನಿಸಿಕೆ ಪತ್ರಕರ್ತರು ಅಂತಂದರೆ ಅವರೇನು ಶ್ರೀಮಂತಿಕೆಯಿಂದ ಇರಲ್ಲ ಅಥವಾ ಎಲ್ಲ ಸುಸ್ಥಿತಿಯಲ್ಲಿರ್ತಾರೆ ಅಂತ ಹೇಳಕ್ಕೆ ಬರಲ್ಲ ಅವರು ಕೂಡ ಮಧ್ಯಮ ವರ್ಗದಿಂದ ಬಂದಿರ್ತಾರೆ ಮತ್ತು ಯಾವುದೇ ಫ್ಯಾಮಿಲಿನಲ್ಲೂ ಕೂಡ ನಮ್ಮ ಮಕ್ಕಳು ಪತ್ರಕರ್ತರಾಗಬೇಕು ಅಂತ ಯಾರೂ ಬಯಸಲ್ಲ ಅವ್ರ ಮಕ್ಕಳು ಡಾಕ್ಟರೋ ಇಂಜಿನಿಯರೋ ಆಗಬೇಕಂತೇಳಿ ಬಯಸ್ತಾರೆ ಹಾಗಾಗಿ ಪತ್ರಕರ್ತರಿಗೆ ಒಂದು ಈ ಸಂದರ್ಭದಲ್ಲಿ ಕಿವಿ ಮಾತು ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಏನು ವಿದ್ಯಾಸ ವಿದ್ಯಾಭ್ಯಾಸ ಬೇಕು ಉತ್ತಮ ವಿದ್ಯಾಭ್ಯಾಸಕ್ಕೆ ಏನು ದಾರಿ ಮಾಡಿಕೊಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ರಿಪೋರ್ಟಿಂಗು ಕೆಲಸ ಅಂತ ಒದ್ದಾಡಕ್ಕೆ ಹೋಗ್ಬೇಡಿ ನಿಮ್ಮ ಆರೋಗ್ಯನ ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹದಿನಾಲ್ಕನೇ ಬಜೆಟನ್ನು ಮಂಡಿಸಿದರು ಈ ಸಂದರ್ಭದಲ್ಲಿ ಪತ್ರಕರ್ತರ ಬೇಡಿಕೆಗಳೇನಾದರೂ ಇದೆಯಾ ಅಂತ ಕೇಳಿದರು ನಾನು ರಾಜ್ಯ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರನ್ನ ಸಂಪರ್ಕ ಮಾಡಿದಾಗ ಐದು ಬೇಡಿಕೆಗಳನ್ನು ಮುಂದಿಟ್ಟಿದ್ದರು ಆದರೆ ಎರಡು ಬೇಡಿಕೆಗಳನ್ನು ಪ್ರಮುಖವಾಗಿ ಕೊಡಿ ಅಂತ ಹೇಳಿದೆ ಅದರಲ್ಲಿ ಒಂದು ಪೆನ್ಷನ್ ಜಾಸ್ತಿ ಮಾಡೋದು ಇನ್ನೊಂದು ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರು ಆದರೆ ಸರ್ಕಾರ ಈ ಬಾರಿ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿರೋದ್ರಿಂದ ಈ ಬಸ್ ಪಾಸ್ ಯೋಜನೆಗೆ ಸ್ವಲ್ಪ ಹಣ ಜಾಸ್ತಿ ಬೇಕಾಗತ್ತೆ ಅದು ಸ ಈ ವರ್ಷ ಸಾಧ್ಯ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದರು ಹೀಗಾಗಿ ಪೆನ್ಷನನ್ನು ಜಾಸ್ತಿ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದರು ಅದೇ ರೀತಿ ಯಾರೀಗ ಪೆನ್ಷನ್ ತಗೊಳ್ತಾ ಇದ್ದಾರೆ ರಿಟೈರ್ಡ್ ಆಗಿ ಅವ್ರ ಪೆನ್ಷನ್ ಹತ್ತು ಸಾವಿರ ಇತ್ತು ಅದನ್ನು ಮುಖ್ಯಮಂತ್ರಿಗಳು ಹನ್ನೆರಡು ಸಾವಿರಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಜೊತೆಗೆ ಪತ್ರಕರ್ತರು ಮೃತರಾದರೆ ಅವರ ಕುಟುಂಬದವರಿಗೆ ನೀಡುವಂಥ ಮಾಸಾಚನ ಬರಿ ಮೂರು ಸಾವಿರ ರೂಪಾಯಿ ಇತ್ತು ಅದನ್ನು ಆರು ಸಾವಿರ ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿದ್ದಾರೆ ಇದಕ್ಕಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಂದಿನ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಬ್ಬದ ವಾತಾವರಣ ಥರ ಇದೆ ನೀವೆಲ್ಲರೂ ಕೂಡ ಸಂತಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಪತ್ರಕರ್ತರಿಗೆ ಅವರ ಕುಟುಂಬದವರಿಗೆ ಮತ್ತು ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ನನ್ನ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ